ಫ್ರೆಂಡ್ಸ್, ನಾವು ಹಾಕೋ ಎಲ್ಲ ವಿಡಿಯೋನು ಹಕ್ಕಿಗಳು ಏನು ಮಿನಿಮಮ್ ಟೈಮ್ ಆಡಿರುತ್ತೆ ಅದ್ರದ್ದು ಹಾಕಿರ್ತೀವಿ. ನಿಮ್ಮ ಹತ್ರ ಅದಕ್ಕಿಂತ ಜಾಸ್ತಿನೂ ಆಡ್ಬೋದು ಇಲ್ಲ ಕಮ್ಮಿನೂ ಆಡ್ಬೋದು. ನಮ್ಮ ಹತ್ರ ಮಿನಿಮಮ್ ಏನಾಡಿರುತ್ತೆ ಅದು ಹಾಕಿರ್ತೀವಿ. ಅಕ್ಕಿ ನೋಡಿ, ಇಷ್ಟ ಆದರೆ ಮಾತ್ರ ನೀವು ಅದನ್ನ ಪರ್ಚೇಸ್ ಮಾಡ್ಬೋದು, ಏನು ಬರುವಂಥ ಇಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್. ಫ್ರೆಂಡ್ಸ್, ಇದಲ್ಲಿ ನೋಡ್ಬೋದು ನನ್ನ ನಂಬರ್ ಇದೆಲ್ಲೇ ಇದೆ. ಟೂರ್ನಮೆಂಟ್ ವಿಷನ್ ಬ್ಯಾಂಗ್ಳೂರ್ ಡ್ಯಾನಿಯಲ್ಸ್ ಕಲೆಕ್ಷನ್ ಅಂತ ಇದೆ, ಅಲ್ಲಿ ವಾಟ್ಸಪ್ ಅಂತ ಹಾಕಿ ನೋಡಿ. ಅದು ಕೆಳಗಡೆನೇ ಒಂದು ಕಾಂಟ್ಯಾಕ್ಟ್ ನಂಬರ್ ಇದೆ, ಫೋನ್ ಮಾಡ್ಬೋದು. ಇಲ್ಲಾಂದರೆ ನಿಮಗೆ ಯಾವ್ದಾದ್ರು ಅಕ್ಕಿ ಬೇಕು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಫೋಟೋ ಮತ್ತು ರೇಟ್ ಕಳಿಸ್ಕೊಡ್ತೀನಿ ನಾನು. ಫ್ರೆಂಡ್ಸ್, ಆ್ಯಕ್ಚುಲಾಗಿ ತುಂಬ ಜನ ಕೇಳೋರು ನಮ್ಮ ತಾರಾಲೇನಲ್ಲಿ ದೊಡ್ಡ ಅಕ್ಕಿದು ವಿಡಿಯೋ ಮಾಡಿ ಅಂತ. ದೊಡ್ಡ ಅಕ್ಕಿದು ವಿಡಿಯೋ ಮಾಡ್ತಾಯಿದ್ದೀನಿ. ಈ ತಾರಾ ಗಂಡೆ 10 ಗಂಟೆ ಚಿಲ್ಲರೆ ಆಡಿದೆ ಇದು. ಆದರೆ ಒಂದು ಹೇಳ್ತೀನಿ ಫ್ರೆಂಡ್ಸ್, ಇದು ಯಾವುದು ಸೇಲ್ಗಿಲ್ಲ. ಈ ತಾರಾಗಳು ತುಂಬ ಜನ ಕೇಳಿದ್ರು ಅಂತ ಆಗ್ತಿರೋದು. ಎರಡು ಲೈನ್ ಇದೆ ನನ್ನ ಹತ್ರ ತಾರಾ ಅಲ್ಲಿ. ಹೆಣ್ಣು ಬಂದ್ಬಿಟ್ಟು 5.5 ಗಂಟೆ ಆಡಿರೋ ಹೆಣ್ಣು, ಗಂಡು ಬಂದು 10 ಗಂಟೆ ಚಿಲ್ಲರೆ ಆಡಿರೋ ಗಂಡು. ಈ ಗಂಡಲ್ಲಿ ನೋಡಿ ಫ್ರೆಂಡ್ಸ್, ತುಂಬ ಇಷ್ಟ ಆಗತ್ತೆ ನಿಮಗೆ. ಶೇಪ್ ನೋಡ್ಕೊಳ್ಳಿ, ಲೆಂತು, ಅದು ನಡೆಯೋ ಸ್ಟೈಲು, ನಿಂತ್ಕೊಳ್ಳೋ ಸ್ಟೈಲೆಲ್ಲ ನೋಡ್ಕೊಳ್ಳಿ. ತಲೆ ಶೇಪೇ ನೋಡ್ಕೊಳ್ಳಿ ಹೆಂಗಿದೆ ಅಂತ. ಅದು ಹಳೇ ಲೈನ್ ತಾರಾಗಳಲ್ಲಿ ಮಾಡಿಸಿದ್ದಿದ್ದು ಅಕ್ಕಿ ಇದು. ಮೊಟ್ಟೆ ಮೇಲೆ ಇತ್ತಿವಾಗ ಹೆಣ್ಣು, ಹಂಗೆ ತಂದೀನಿ ವಿಡಿಯೋ ಮಾಡೋಕ್ಕೆ. ಇದು ಹೆಣ್ಣಿದು, ಇದ್ರಲ್ಲಿ ಪಟ್ಟಾಗಳು ನಮ್ಮ ಹತ್ರ 8 ಗಂಟೆ ತನಕ ಬಿಟ್ಟಿದ್ದೀವಿ. 8 ಗಂಟೆ ಮೇಲೂ ಹೋಗುತ್ತೆ, ಆದರೆ 8 ಗಂಟೆ ತನಕ ಬಿಟ್ಟಿದ್ದೀವಿ. ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ತಾರಾ ಬಗ್ಗೆ ಏನಾದ್ರು ಹೇಳಂಗಿದ್ರೆ ಒಂದು ಕಮೆಂಟಲ್ಲಿ ಒಂದು ಮೆಸೇಜಲ್ಲಿ ಒಂದು ರಿಪ್ಲೈ ಮಾಡಿಬಿಡಿ ಕಮೆಂಟಲ್ಲಿ. ನಿಮ್ಗೆ ಹಿಡಿಸ್ತಾ ಇಲ್ವಾ ತಾರಾ ಅಂದ್ಬಿಟ್ಟು. ಫ್ರೆಂಡ್ಸ್, ಇವಾಗ ಏನು ನಾನು ತಾರಾ ತೋರಿಸ್ದೆ, ಚಡಿಬಲ ತಾರಾ ಇದು. ರೆಕ್ಕೆ ಹಂಗೆ ಇದೆ, ಫುಲ್ಲು ರೆಕ್ಕೆ ಹೊಡೆದಿಲ್ಲ ನಾನು. ವೈಬ್ರೇಷನ್ ನೋಡ್ಬೋದು, ಸಿಕ್ಕಾಪಟ್ಟೆ ವೈಬ್ರೇಷನ್ ಮಾಡುತ್ತೆ ಗಂಡು. ನೋಡಿ ಫ್ರೆಂಡ್ಸ್, ವೈಬ್ರೇಷನ್ ಹೆಂಗಿದೆ ಅಂತ. ಹೆವಿ ಅಂದರೆ ಹೆವಿ ವೈಬ್ರೇಷನ್ ಮಾಡುತ್ತೆ. ಈ ಜೊತೆ ನಾನು 15,000 ಕೇಳಿದ್ರು, ಆದರೆ ಕೊಟ್ಟಿಲ್ಲ ನಾನು. ಯಾಕಂದರೆ ನನ್ನ ಫೇವ್ರೆಟ್ ಜೊತೆ ಇದು. ಗಂಡಿಂದು ಇದು ನೋಡಿ, ಎದೆ ನೋಡಿ ಎಷ್ಟು ಅಗಲ ಇದೆ. ತುಂಬ ಅಗಲ ಇದೆ ಗಂಡು. ತಲೆ ಶೇಪ್ ನೋಡ್ಕೊಳ್ಳಿ, ಅಗ್ಲ ತಲೆ, ದಪ್ಪ ತಲೆ, ಬಾದಾಮಿ ಶೇಡ್ ಕಣ್ಣಿದು. ಕಣ್ಣಲ್ಲಿ ನೋಡ್ಬೋದು ಒಡಕ್ಲು, ಕಣ್ಣು ತುಂಬ ಒಡಕ್ಲಿದೆ. ವೈಬ್ರೇಷನ್ ನೋಡಿ ಹೆಂಗೆ, ಅಕ್ಕಿನೇ ಫುಲ್ ವೈಬ್ರೇಟ್ ಆಗ್ತಾರೆ, ಗೊತ್ತಾಗತ್ತೆ ನೋಡಿ ಅಷ್ಟು ಶೇಕ್ ಆಗ್ತದೆ ಅಕ್ಕಿ. ಅನಾರಿ ನೋಡಿ, ಔಟ್ ರಿಂಗಲ್ಲಿ ಒಂದು ರಿಂಗ್, ಒಂದು ಲೈನ್ ಮಾತ್ರ ಔಟ್ ರಿಂಗಲ್ಲಿ ಅನಾರಿರೋದು. ಪುತ್ಲಿಗೂ ಪಕ್ಕದ ಶೇಡ್ಗೂ ಅನಾರಿಗೂ ಮಧ್ಯದಲ್ಲಿ ನೋಡಿ ಬಾದಾಮಿ ಶೇಡ್ ಥರ ಫುಲ್ ಸುತ್ತಲೂ ಇದೆ. ಅದಾದಮೇಲೆ ಅನಾರಿ ಸ್ಟಾರ್ಟ್ ಆಗುತ್ತೆ. ಇದು ಗಂಡು ಫ್ರೆಂಡ್ಸ್. ಇದು ಫ್ರೆಂಡ್ಸ್, ಇದು ತಾರಾ ಹೆಣ್ಣು. ಇದು ನೋಡಿ ಶೇಪೆಲ್ಲ, ಕಣ್ಣಿಂದ ಮಾಡೋಕ್ಕೋಗಲ್ಲ ಯಾಕಂದರೆ ಕಣ್ಣದು ಏನೋ ತೋರ್ಸೋಕ್ಕಾಗಲ್ಲ. ವೈಬ್ರೇಷನ್ ನೋಡಿ, ಗಂಡು ಹೆಣ್ಣಲ್ಲಿ ಎರಡಲ್ಲೂ ತುಂಬ ವೈಬ್ರೇಷನ್ ಇರುತ್ತೆ. ಫ್ರೆಂಡ್ಸ್, ನನಗೆ ಗೊತ್ತಿರೋಂಗೆ ನಿಮಗೆ ಲೈಕ್ ಆಗ್ಬೋದು ಅನ್ಸುತ್ತೆ ಈ ತರಗಳು. ವೈಬ್ರೇಷನ್ ನೋಡಿ ಹಿಂಗೆ ಮಾಡ್ತಾರದು ಗಂಡು ಹೆಣ್ಣು ಎರಡಲ್ಲೂ ವೈಬ್ರೇಷನ್ ತೀರಾ ಇದೆ. ಗಂಡಕ್ಕಿಂತ ಸ್ವಲ್ಪ ಸೈಜಲ್ಲಿ ಚಿಕ್ಕೆಣ್ಣಿದು, ಯಾಕಂದರೆ ಗಂಡು ತುಂಬ ಉದ್ದ ಇದೆ, ಹೆಣ್ಣು ಸ್ವಲ್ಪ ಚಿಕ್ಕೆಣ್ಣು. ಗಂಡು ಹೆಣ್ಣು ಎರಡು ಗುಂಟಲೆ, ಬ್ಲೂ ಶೇಡ್ ನೋಡ್ಬೋದು ನೀವು. ಇಷ್ಟು ನೀಟಾಗಿ ಕಾಣ್ತಾಯಿದೆ ನೋಡಿ, ದೂರ ಇಟ್ಟರೆ ನೀಟಾಗಿ ಬ್ಲೂ ಶೇಡ್ ಕಾಣುತ್ತೆ. ಮೀಡಿಯಮ್ ಸೈಜ್ ಚೋಂಚು. ಕಣ್ಣಿನ ನಾನು ಇನ್ನು ಹತ್ತಿರ ಹತ್ಕೊಂಬಂದರೆ ಅದು ಫುಲ್ಲು ಕಪ್ಪಾಗಿ ಕಾಣುತ್ತೆ. ಬ್ಲೂ ಶೇಡ್ ಇಲ್ಲಿಂದನೇ ಕಾಣುತ್ತೆ ನೋಡಿ, ತುಂಬ ಚೆನ್ನಾಗಿದೆ ಇದು.
ನಮಸ್ಕಾರ ಡನಿಲ್ ಸರ್ ದಿನೇಶ್ ಶೇದ್ರಿಪುರಮಿಂದ ಸೊ ಲಾಸ್ಟ್ ಟೈಮ್ ನಿಮ್ಗೆ ಹೇಳಿದ್ದೆ ನಾನು ನೈನ್ ಅವರ್ಸ್ ಚೇಂಜ್ ಆಡಿರೋ ಅಕ್ಕಿ ಅಪ್ಪ ಅಮ್ಮ ಇದು ನಿಮ್ಮ ಹತ್ರ ಫಸ್ಟ್ ಫಸ್ಟ್ ನಾನು ತೊಗೊಂಡ್ರು ಆನೇಕಲ್ ಜೊತೆ ಇದ್ರ ಮರಿನೇ ಆಡಿದ್ದು ನಿಮಗೆ ವಿಡಿಯೋ ಹಾಕ್ತೀನಿ ಅಂತ ಹೇಳಿದ್ದೆ ಇದೇ ನೋಡಿ ಸರ್ ಸೊ ಸೆಕೆಂಡ್ ಬ್ಯಾಚ್ ಪಟ್ಟದಲ್ಲಿ ಒಂದು ಗಂಡು ಪಟ್ಟ ಒಳ್ಳೆ ಗಾಳಿ ಮಳೆರ ಟೈಮಲ್ಲಿ ಇಟ್ ಹಸ್ ಬೀನ್ ಫ್ಲೋನ್ ನೈನ್ ಅವರ್ಸ್ ಸೊ ಅದರ ಮರಿ ಇದು ಅದರ ಅಪ್ಪ ಅಮ್ಮ ಇದು ಸಾರಿ ಆಮೇಲೆ ಅದರದೇ ಫಸ್ಟ್ ಟೈಮ್ ಆಗಿರೋ ಗಂಡು ಪಟ್ಟ ಇದು ಇದು ಬಂದ್ಬಿಟ್ಟು ಸುಮಾರು ಒಂದು ಐದು ಆರು ಅವರ್ ಮೇಲೆ ಆರ್ಡರ್ ಹಾಕಿನ ಆ ಶಿಖರ ಕಾಟದಿಂದ ಶಿಖರ ಕಾಟ ಜೊತೆ ಬ್ರದರ್ನ ಹೊಡ್ಕೊಂಡೋಗಿದ್ಮೇಲೆ ರೆಕ್ಕೆ ಹೊಡೆದಿಕ್ ಬಿಡಿ ಅಂತ ಹೇಳಿದ್ರಿ ಇದಕ್ಕೆ ರೆಕ್ಕೆ ಹೊಡ್ಬಿಟ್ಟಿದೆ ಅದಕ್ಕೆ ರೆಕ್ಕೆ ಹೊಡೆದ್ರೂ ರೆಕ್ಕೆ ತಿರುಗಿ ಉದುರಿಸ್ಕೊಂಡು ಬೆಳ್ದು ಆಡಿರೋದು ಸೆಕೆಂಡ್ ಬ್ಯಾಚ್ದು ಇದು ಫಸ್ಟ್ ಬ್ಯಾಚ್ ಗಂಡು ಇದು ಎರಡು ದಸ್ತ ಆಗಿದೆ ಸರ್ ಆಮೇಲೆ ಇವಾಗ ಅದರದೇ ಎರಡು ಜೊತೆ ಒಂದು ಜೊತೆ ಪಟ್ಟ ಬೇರೆ ಇದೆ ಇದು ದಿಸ್ ಇಸ್ ದ ಬೇಬಿ ಆಫ್ ದಟ್ ಇದು ಮೋಸ ಎಂಡ್ ಪಟ್ಟ ಹತ್ರ ಕಾಣ್ತೈತೆ ಇದು ಗಂಡು ಪಟ್ಟ ಹತ್ರ ಇದೆ ಸರ್ ದಿಸ್ ಇಸ್ ದ ಫ್ಯಾಮಿಲಿ ಆಫ್ ಆನೇಕಲ್ ಫ್ರಮ್ ಯುವರ್ ಸೈಡ್ ಐ ಹ್ಯಾವ್ ಇಟ್ ಸರ್ ನಿಮ್ಮದೇ ಬ್ರೀಡ್ ಇದು ಸೊ ಈ ವಿಡಿಯೋ ಹಾಕ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ಗಿವಿಂಗ್ ಸಚ್ ಎ ಗುಡ್ ಪೇರ್ ಟು ಮೀ ಡನಿಲ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್ ಇದು ನಮ್ಮ ಮನೆಯದು ಮೇಯ್ನ್ ಆನೇಕಲ್ ಗಂಡಿದು ನಮ್ಮ ಹತ್ರ ಏನೇನು ಆನೇಕಲ್ ಪಟಾಗಳಿದೆಯೋ ಇದೆಲ್ಲ ಪುಟ್ ಪಡಿಸ್ತಾರದೆಲ್ಲ ಈ ಗಂಡು ಸೇಲ್ಗಿಲ್ಲ ಈ ಗಂಡು ನಿಮ್ಗೆ ಇಷ್ಟ ಆಗತ್ತೆ ನೋಡಿ ತುಂಬ ಚೆನ್ನಾಗಿದೆ ಗಂಡಿದು ಮತ್ತು ನಮ್ಮ ಹತ್ರ ಅಕ್ಕಿ ಯಾರು ಇಸ್ಕೊಂಡು ಆಡಿಸಿದ್ದೀರಾ ನಿಮಗೆ ಇಷ್ಟ ಇದ್ದು ಒಂದು ಹೇಳಬೇಕು ಅಂದರೆ ನಿಮಗೆ ಒಂದು ವಿಡಿಯೋ ಮಾಡಿ ಕಳಿಸಿ ಹಿಂಗೆ ನಮ್ಮ ಹತ್ರ ಇಸ್ಕೊಂಡಿದ್ದ ಅಕ್ಕಿ ಇಂಥ ಅಕ್ಕಿ ಇಷ್ಟೊತ್ತು ಆಡ್ತಾ ಇದೆ ಅಂತ ಒಂದು ವಿಡಿಯೋ ಮಾಡಿ ಕಳಿಸಿದ್ರೆ ನಮಗೂ ತುಂಬ ಹೆಲ್ಪ್ ಆಗುತ್ತೆ ನಾವು ನಿಮ್ಮ ವಿಡಿಯೋನ ಯೂಟ್ಯೂಬಲ್ಲಿ ಹಾಕ್ತೀವಿ ತುಂಬ ಜನ ನನಗೆ ಪರ್ಸ್ನಲಾಗಿ ಹೇಳಿದ್ದಾರೆ ಆದರೆ ವಿಡಿಯೋ ತುಂಬ ಜನ ಮಾಡಿ ಕಳಿಸಲ್ಲ ನಿಮ್ಗೆ ಆದರೆ ಒಂದು ವಿಡಿಯೋ ಮಾಡಿ ಕಳಿಸಿ ಫ್ರೆಂಡ್ಸ್ ನಮಗೆ ತುಂಬ ಯೂಸ್ ಆಗತ್ತದು ಫ್ರೆಂಡ್ಸ್ ಇಷ್ಟು ಅಕ್ಕಿ ಬಿಡದಾರೆ ಅಕ್ಕಿಗಳು ಇದರಲ್ಲಿ ಇದು ಮಾತ್ರ ಆಡಿಸಿರೋದು ಇದು ಐದು ಗಂಟೆ ಆಡಿರೋ ಅಕ್ಕಿದು ರೆಕ್ಕೆ ಹೊಡೆದಿದ್ದೀವಿ ತಿರಾವಲ್ಲು ಈ ಕತಂಗ್ ಒಂದಿದೆ ಗಣಪಟ್ಟ ತಾರ ಒಂದು ಪಟ್ಟ ಇದೆ ಗಣಪಟ್ಟ ಫುಲ್ ರೆಕ್ಕೆ ಇದೆ ಗುಲ್ದಾರ್ ಒಂದು ಗಣಪಟ್ಟ ಇದೆ ಫುಲ್ ರೆಕ್ಕೆ ಇದೆ ಇದಿಷ್ಟು ಅಕ್ಕಿಗಳಿದೆ ಇವಾಗ ಸೇಲ್ಗೆ ಕತಂಗ್ ಶೇಪ್ ಎಲ್ಲ ನೋಡ್ಕೊಳ್ಳಿ ಸೂಪರಾಗಿ ನಿಂತ್ಕೊಳತ್ತೆ ಎಲ್ಲ ಚೆನ್ನಾಗಿದೆ ಇದು ನಮ್ಮ ತಾರಗಳ ಇಂದು ಚಿಕ್ಕ ಪಟ್ಟ ಇದನ್ನ ರೆಕ್ಕೆ ಫುಲ್ ಇದೆ ಬಿಟ್ಟಿಲ್ಲ ಪಟ್ಟನ್ ಬಿಟ್ಟಿಲ್ಲ ಆಡ್ಸೋಕ್ಕೆಲ್ಲ ಇನ್ನೂ ಬಿಟ್ಟಿಲ್ಲ ಇನ್ನೂ ಲೆಂತ್ ಉದ್ದ ಬರತ್ತಿದ್ದು ಇನ್ನೊಂದು ಸ್ವಲ್ಪ ದೊಡ್ಡದಾಗ್ತಿರಂಗೆ ಲೆಂತ್ ಉದ್ದ ಬರುತ್ತೆ ಯಾರಿಗಾರ ಬೇಕು ಅಂದರೆ ಆಡಿಸ್ಕೊಳ್ಳೋರಿಗೆ ಅಕ್ಕಿ ರೆಡಿ ಮಾಡ್ಕೊಂಡು ಆರಾಮಾಗಿ ಆಡಿಸ್ಕೊಬೋದು ತಲೆ ಬುಡ ಶೇಪ್ ನೋಡ್ಕೊಳ್ಳಿ ಇದು ಅಪ್ಪ ಎಲ್ಲ ಹಿಂಗೆ ಇರೋದು ತುಂಬ ಚೆನ್ನಾಗಿ ಬರುತ್ತೆ ಲೈನಲ್ಲಿ ಇವಾಗ ಏನು ತಾರಾ ಪಟ್ಟ ತೋರಿಸ್ತೆ ಚಡಿ ಬಾಲ ರೆಕ್ಕೆ ಫುಲ್ ಇದೆ ಆದರೆ ಬಿಟ್ಟಿಲ್ಲ ನಾವು ವೈಬ್ರೇಷನ್ನು ಚೆನ್ನಾಗಿದೆ ಒಳ್ಳೆ ಉದ್ದ ಹಾಕಿ ಕಣ್ಣು ಝೂಮ್ ಮಾಡಿ ಮಾಡೋಕ್ಕಾಗಲ್ಲ ದೂರದಿಂದನೆ ಹಂಗೆ ನೋಡಿ ಕಣ್ಣಲ್ಲಿ ಕ್ವಾಲಿಟೀಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಫ್ರೆಂಡ್ಸ್ ಇದು ಗುಲ್ದಾರು ಗಣಪಟ ಲಾಲ್ ಕಟ್ ಎಲ್ಲ ಹೆವಿಯಾಗಿದೆ ಲೆಂತು ಸೈಜು ಎಲ್ಲ ಸಖತ್ತಾಗಿದೆ ಫುಲ್ ರೆಕ್ಕೆ ಇದೆ ಆದರೆ ಅಕ್ಕಿ ಬಿಟ್ಟಿಲ್ಲ ನಾವು ಆಡ್ಸೋಕ್ಕೆಲ್ಲ ಬಿಟ್ಟಿಲ್ಲ ರೆಕ್ಕೆ ಎಲ್ಲ ಫುಲ್ ಇದೆ ಮುಂದಿನ ವರ್ಷಕ್ಕೆ ಒಂದು ಅಕ್ಕಿ ಇದು ಇವಾಗ ಬಿಟ್ಕೊಂಬಂದು ಕಳ್ಳ ಮಾಡ್ಕೊಂಡು ಏಟ ತರಿಸ್ಕೊಂಡ್ರೆ ಮುಂದಿನ ವರ್ಷಕ್ಕೆ ಒಂದು ಒಳ್ಳೆ ಅಕ್ಕಿ ಆಗುತ್ತೆ ತುಂಬ ಚೆನ್ನಾಗಿರೋ ಲೈನಲ್ಲಿ ಬಂದಿರೋ ಅಕ್ಕಿ ಇದು ಮಕ್ಷಿಗೂ ಗುಲ್ದಾರ್ಗೂ ಬಂದಿರೋ ಪಟ್ಟ ಇದು ಫ್ರೆಂಡ್ಸ್ ಇವಾಗ ಏನು ಮಕ್ಷಿ ಗುಲ್ದಾರ್ಗೆ ಬಂದಿರೋ ಪಟ್ಟ ತರಿಸ್ದೆ ಲಾಲ್ ಕಟ್ಟೆಲ್ಲ ತುಂಬ ಚೆನ್ನಾಗಿದೆ ಇಲ್ಲಿ ನೋಡ್ಬೋದು ಇಲ್ಲೆಲ್ಲ ಲಾಲ್ ಕಟ್ಟಿದೆ ವೈಬ್ರೇಷನ್ನು ಮಾಡತ್ತಿದಲ್ಲೂ ನಮ್ಮದು ಮಕ್ಷಿಗಳಿಗೆ ಗುಲ್ದಾರ್ಗಳಿಗೆ ಬಂದರೆ ಕಚ್ಚು ಬಂದೇ ಬರುತ್ತಿದ್ವು ಸಬ್ಜಾ ಥರ ರೆಕ್ಕೆ ಫುಲ್ ಇದೆ ಐದು ಕಲ್ಲಿ ಪಟ್ಟ ಇದು ಲೆಂತ್ ನೋಡ್ಬೋದು ಲೆಂತ್ ಎಲ್ಲ ಸಖತ್ತಾಗಿದೆ ಬಣ್ಣನೂ ಚೆನ್ನಾಗಿದೆ ಲೆಂತ್ ನೋಡಿ ಒಳ್ಳೆ ಲೆಂತ್ ಇದೆ ಫುಲ್ಲು ವೈಟ್ ಐಸ್ ಇದು ಅನಾರಿ ತೀರಾ ಕಮ್ಮಿ ಇದೆಲ್ಲ ಅನಾರಿ ತುಂಬ ಕಮ್ಮಿ ಫುಲ್ಲು ವೈಟ್ ಐಸ್ ಅಕ್ಕಿ ಇದು
ಬಿಡದೇ ಇರೋ ಪಟ್ಟ ಫ್ರೆಂಡ್ಸ್ ಇದು. ಈ ಪಟ್ಟ ಇನ್ನೂ ಬಿಟ್ಟಿಲ್ಲ. ಓಡಿಸ್ಕೊಂಡು ಏಟ್ ಹತ್ತಿಸ್ಕೊಂಡು ಮುಂದಿನ ವರ್ಷಕ್ಕೆ ಒಳ್ಳೆ ಅಕ್ಕಿ ಮಾಡ್ಕೊಬೋದು. ಫ್ರೆಂಡ್ಸ್ ಇದು ಗಂಡು ಪಟ್ಟ, ಇದು ಬಿಟ್ಟಿಲ್ಲ, ರೆಕ್ಕೆ ಹೊಡೆದಿಟ್ಟಿರೋ ಪಟ್ಟ ಇದು. ಈ ಪಟ್ಟನ ಸೇಲ್ಗಿದೆ. ಫ್ರೆಂಡ್ಸ್ ಇದು ಕತಂಗಂಡು ಚಡಿಬಲ, ರೆಕ್ಕೆ ಹೊಡೆದಿದ್ದೀವಿ. ಬಣ್ಣ ಲೆಂತು ಎಲ್ಲ ಚೆನ್ನಾಗಿದೆ. ಮೀಡಿಯಂ ಸೈಜ್ ಅಕ್ಕಿ, ಜಾಸ್ತಿ ಉದ್ದ ಇಲ್ಲ. ಬಣ್ಣ ಎಲ್ಲ ನೋಡ್ಬೋದು, ತುಂಬ ಚೆನ್ನಾಗಿದೆ ಬಣ್ಣ. ಕಣ್ಣಲ್ಲೂ ಅಷ್ಟೇ ಚೆನ್ನಾಗಿ ಬಂದಿದೆ ಅಕ್ಕಿ ಇದು. ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು ರೆಡ್. ಫ್ರೆಂಡ್ಸ್ ಇದು ತಿರಾವಲ್ ಗಂಡು, 5 ಗಂಟೆ ಆಡ್ಬೋದು. ವೈಬ್ರೇಷನ್ ನೋಡ್ಬೋದು, ತುಂಬ ವೈಬ್ರೇಷನ್ ಮಾಡುತ್ತೆ. ಸ್ಟ್ಯಾಂಡಿಂಗ್ ಸ್ಟೈಲು ಎಲ್ಲ ತುಂಬ ಚೆನ್ನಾಗಿದೆ. ಅಕ್ಕಿ ರೆಕ್ಕೆ ಹೊಡೆದ್ಬಿಟ್ಟಿದ್ದೀವಿ ಇದು. ಈ ಲೈನಲ್ಲಿ ಏಟ್ ಸ್ವಲ್ಪ ಜಾಸ್ತಿ, ಇದು ರೆಕ್ಕೆ ಹೊಡೆದಿದ್ದೀವಿ ಇದು. ಫ್ರೆಂಡ್ಸ್ ಇವಾಗ ಏನು ತಿರಾವಲ್ ತೋರಿಸ್ದೆ ರೆಕ್ಕೆ ಎಲ್ಲ ಹೊಡೆದಿದ್ದೀವಿ. ಇದರಲ್ಲೂ ವೈಬ್ರೇಷನ್ ಚೆನ್ನಾಗಿದೆ, ಬಾಲಾನು ಹೊಡೆದಿದ್ದೀವಿ. ವೈಬ್ರೇಷನ್ ನೋಡ್ಬೋದು, ತುಂಬ ಚೆನ್ನಾಗಿ ಮಾಡುತ್ತೆ. ಲೆಂತ್ ಅಕ್ಕಿ ಇದು, ಬಾಲ ಹೊಡೆದಿದ್ದೀವಿ ಅದಕ್ಕೆ ಗೊತ್ತಾಗ್ತಾ ಇಲ್ಲ. ಬಣ್ಣ ಎಲ್ಲ ನೋಡ್ಕೊಳ್ಳಿ, ಚೆನ್ನಾಗಿದೆ. ಕಣ್ಣಲ್ಲಿ ಕ್ವಾಲಿಟೀಸ್ ಬಂದ್ಬಿಟ್ಟು ತುಂಬ ಚೆನ್ನಾಗಿದೆ. ವೈಬ್ರೇಷನ್ನು, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು, ಔಟ್ ರಿಂಗ್ ಬ್ಲ್ಯಾಕು, ಚೋರಿ ಲೈನಲ್ಲಿ ಎಲ್ಲ ಚೆನ್ನಾಗಿದೆ ಅಕ್ಕಿ ಇದು. ಫ್ರೆಂಡ್ಸ್ ಇದಿಷ್ಟು ಅಕ್ಕಿ ಆಡ್ತಾರೆ ಅಕ್ಕಿಗಳು ಇವೆಲ್ಲ. ಇದು ಅನಾರಿ ಬುರಿಗಳಲ್ಲಿ ಬಂದಿರೋದು ಬುರಿ ಗಣಪಟ್ಟ. ಇದು ಮಕ್ಷಿ ತಿರಾಲ್ಗಳಲ್ಲಿ ಬಂದಿರೋದು ಗಣಪಟ್ಟ. ಇದು ರೋಷನ್ ತಿರಾಲ್ಗಳಲ್ಲಿ ಬಂದಿರೋದು ಗಣಪಟ್ಟ. ಇದು ಧೂಮಾ ರೆಗ್ದಾರು ಗಣಪಟ್ಟ. ಎಲ್ಲ ರೆಕ್ಕೆಯರ ಪಟ್ಟಗಳಿವೆಲ್ಲ. ಇದು ಬಿಳೆ ತಾಮ್ರಲ್ಲು ಗಣಪಟ್ಟ. ಇದಲ್ಲೆಲ್ಲ ಫ್ರೆಂಡ್ಸ್ 2.5 ಇಂದ 3 ಗಂಟೆ 4 ಗಂಟೆ ಆಡಿರೋ ಅಕ್ಕಿಗಳು. ಶೇಪ್ ನೋಡ್ಕೊಳ್ಳಿ, ಬುರಿದು ತುಂಬ ಚೆನ್ನಾಗಿದೆ. ಎಲ್ಲ ಈ ವರ್ಷ ಬಿಡ್ಕೊಳ್ಳೋ ಅಕ್ಕಿಗಳಿವೆಲ್ಲ. ಇನ್ನು ಓಡಿಸ್ಕೊಂಡ್ರೆ ಟೈಮ್ ಜಾಸ್ತಿ ಆಗುತ್ತೆ. ಇವೆಲ್ಲ ಇನ್ನು ನಾವು ಯಾವುದು ಓಡಿಸ್ತಾ ಇಲ್ಲ. ಇವಾಗ ಇಲ್ಲಿ ಸೀಸನ್ ಮುಗಿತಾ ಬಂತು, ಇಷ್ಟು ಪಟ್ಟ ಸೇಲ್ಗಿದೆ. ಫ್ರೆಂಡ್ಸ್ ಇದು ಬಿಳೆ ತಾಮ್ರಲ್ಲು ಗಣಪಟ್ಟ. ಇದು 4 ಗಂಟೆ ಆಡಿರೋ ಪಟ್ಟ ಇದು. ಇನ್ನು ಓಡಿಸ್ಕೊಂಡ್ರೆ ಟೈಮ್ ಬರುತ್ತೆ. ರೆಕ್ಕೆ ಎಲ್ಲ ಫುಲ್ ಇದೆ, ಬಾಲ ಎಲ್ಲ ನೀಟಾಗಿದೆ. ಈ ಪಟ್ಟ ಸೇಲ್ಗಿದೆ. ಫ್ರೆಂಡ್ಸ್ ಇವಾಗ ಏನು ಬಿಳೆ ತಾಮ್ರಲ್ಲಿ ತೋರಿಸ್ದೆ ಚಡಿ ಬಾಲ, ಫುಲ್ ರೆಕ್ಕೆ ಇದೆ. ತಿರಿಗಳ ಕಂಡೀಷನ್ ಎಲ್ಲ ನೋಡ್ಕೊಳ್ಳಿ, ಶೇಪ್ ಎಲ್ಲ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಲೆಂತ್ ಅಕ್ಕಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ, ತೀರಾ ಚೆನ್ನಾಗಿದೆ. ಅನಾರೇನು ತುಂಬ ಕಮ್ಮಿ ಇದೆ. ಕಪ್ಪು ಒಡಕ್ಲೆಲ್ಲ ಲೈಟ್ ಲೈಟಾಗಿ ಸ್ಟಾರ್ಟ್ ಆಗಿದೆ, ಅದು ಹೋಗ್ತಾ ಹೋಗ್ತಾ ಇನ್ನೂ ಜಾಸ್ತಿ ಆಗತ್ತೆ. ಸ್ವಲ್ಪ ಮೀಡಿಯಂಕ್ಕಿಂತ ಸ್ವಲ್ಪ ಮೇಲ್ಕೈ ಅಕ್ಕಿ ಇದು. ಏಟ್ಲೈನೆಲ್ಲ ಚೆನ್ನಾಗಿದೆ. ಫ್ರೆಂಡ್ಸ್ ಇದು ದುಬಾಸಿದು, ಇದು 1-2 ಗಂಟೆ ಆಡಿರೋದು. ಆದರೆ ಇದು ರೆಕ್ಕೆ ಹೊಡ್ಕೊಂಡು ಜಾತಿ ಮಾಡ್ಕೊಳ್ಳೋ ಪಟ್ಟ ಇದು. ತಲೆ ಬುಡ ಶೇಪ್ ನೋಡ್ಕೊಳ್ಳಿ, ಗುಂಡು ತಲೆ, ಫುಲ್ಲು ಬ್ಲೂ ಶೇಡ್ ಕಣ್ಣಿದು. ಬ್ಲೂ ಶೇಡ್ ಕಣ್ಣು ಮತ್ತು ಲೈನ್ ತುಂಬ ಒಳ್ಳೆ ಲೈನ್ ಅಕ್ಕಿ ಇದು. ಚೆನ್ನಾಗಿ ಬಂದಿದೆ ಈ ಪಟ್ಟ ಇದು. ಬಿಡ್ಕೊಳ್ಳೋರ್ಗು ಬಿಡ್ಕೊಬೋದು, ಆದರೆ ಬಿಡ್ಕೊಂಡ್ರೆ ಇವೆಲ್ಲ ಜಾಸ್ತಿ ಆಡಲ್ಲ. ಇದು ಜಾತಿ ಮಾಡ್ಕೊಳ್ಳೋಕ್ಕೆ ಒಳ್ಳೆ ಪಟ್ಟ ಇದು. ಫ್ರೆಂಡ್ಸ್ ಏನು ದುಬಾಸ್ ತೋರಿಸ್ದೆ, ರೆಕ್ಕೆ ಎಲ್ಲ ಫುಲ್ ಇದೆ. ಶೇಪ್ ಎಲ್ಲ ಚೆನ್ನಾಗಿದೆ.
ಕಣ್ಣು ನೋಡ್ಬೋದು ತುಂಬ ಕ್ಲಿಯರ್ ಆಗಿದೆ ಚೆನ್ನಾಗಿದೆ ಇದು ಜೂಮ್ ಮಾಡಿದ್ರೆ ಅಷ್ಟು ನೀಟಾ ಕಾಣಲ್ಲ ಕಣ್ಣದ ಕ್ವಾಲಿಟೀಸ್ ನೋಡ್ಕೊಳ್ಳಿ ಆದಷ್ಟು ಎಷ್ಟು ತೋರಿಸೋಕ್ಕಾಗತ್ತೆ ಅಷ್ಟು ತೋರಿಸ್ಬೋದು ಇದರಲ್ಲಿ ಇದು ಜೂಮ್ ಮಾಡಿದ್ರೆ ಫುಲ್ ಕಪ್ಪು ಥರ ಕಾಣ್ಬಿಡುತ್ತೆ ಅದಕ್ಕೆ ಜೂಮ್ ಮಾಡೋಕೆ ಹೋಗ್ತಾ ಇಲ್ಲ ನಾನು ಎರಡು ಕಡೆನೂ ಕಲಂಕ ಕಣ್ಣು ಫ್ರೆಂಡ್ಸ್ ಇದು ಅನಾರಿ ಲೈನು ಬೂರಿ ಗಣಪಟ್ಟ ಇದೊಂದು ಎರಡೂವರೆ ಗಂಟೆ ಆಡಿದೆ ಪಟ್ಟ ಇದು ಇನ್ನು ಒರೆಸ್ಕೊಬೇಕು ಫುಲ್ ರೆಕ್ಕೆ ಇದೆ ಫುಲ್ ಬಾಲ ಇದೆ ಬಿಡ್ಕೊಳ್ಳೋಕ್ಕೆ ಒಳ್ಳೆ ಅಕ್ಕಿ ಇದು ಸ್ವಲ್ಪ ಗಾಬರಿ ಅಕ್ಕಿ ಶೇಪು ಲೆಂತು ಎಲ್ಲ ಚೆನ್ನಾಗಿದೆ ಉದ್ದ ಅಕ್ಕಿ ಫ್ರೆಂಡ್ಸ್ ಇವಾಗ ಹೆಂಗೆ ಬೂರಿ ತೋರಿಸ್ದೆ ಶೇಪೆಲ್ಲ ಚೆನ್ನಾಗಿದೆ ಫುಲ್ಲು ರೆಕ್ಕೆ ಇದೆ ಅನಾರಿ ಲೈನ್ಗಳಲ್ಲಿ ಬಂದಿರೋದು ಇದು ವೈಬ್ರೇಷನ್ ಚೆನ್ನಾಗಿ ಮಾಡುತ್ತೆ ಲೆಂತ್ ಅಕ್ಕಿ ಕಣ್ಣಲ್ಲಿ ವೈಬ್ರೇಷನ್ ಚೆನ್ನಾಗಿದೆ ಪುತ್ಲಿ ಸುತ್ತಲೂ ಗ್ರೇ ಏನಿದೆ ಅಗ್ಲ ಇದೆ ವೈಬ್ರೇಷನ್ ನೋಡ್ಬೋದು ಸಿಕ್ಕಾಪಟ್ಟೆ ಮಾಡುತ್ತೆ ಚೋರಿ ಲೈನಲ್ಲೂ ಒಳ್ಳೆ ಅಕ್ಕಿ ಇದು ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ ಅಗ್ಲ ಇದೆ ವೈಬ್ರೇಷನ್ ನೋಡಿ ಸಿಕ್ಕಾಪಟ್ಟೆ ವೈಬ್ರೇಷನ್ ಮಾಡುತ್ತೆ ಫ್ರೆಂಡ್ಸ್ ಇದು ಧೂಮಾ ರೆಗ್ದಾರಿದ್ದು ಇದೊಂದು ಎರಡೂವರೆ ಗಂಟೆ ಆಡಿರೋ ಅಕ್ಕಿ ಇದು ಏಟೆಲ್ಲ ಹತ್ತಿ ರೆಡಿ ಇರೋದು ಬಾಲ ಕಿತ್ಕೊಟ್ಟಿದ್ದೀವಿ ಬರ್ತಾ ಇದೆ ಚೆನ್ನಾಗಿದೆ ಅಕ್ಕಿ ಇದು ಪಲ್ಲ ಎಲ್ಲ ಸಿಕ್ಕಾಪಟ್ಟೆ ಹೋಗ್ಬಿಟ್ಟು ಬರುತ್ತೆ ಈ ಅಕ್ಕಿನೂ ಸೇಲ್ಗಿದೆ ಮತ್ತು ಯಾರಿಗೆ ಬೇಕಾದ್ರೆ ಫ್ರೆಂಡ್ಸ್ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಈ ತಲೆ ಸೇಫ್ ನೋಡ್ಕೊಳ್ಳಿ ತುಂಬ ಚೆನ್ನಾಗಿದೆ ಗುಂಟೆಲ್ಲ ಇದು ಫ್ರೆಂಡ್ಸ್ ಇವಾಗ ಏನು ಧೂಮಾ ರೆಗ್ದಾರ್ ತೋರಿಸ್ದೆ ಕಿತ್ಕೊಟ್ಟಿದ್ದೀವಿ ಬಲ ಎಲ್ಲ ರೆಕ್ಕೆ ಎಲ್ಲ ಫುಲ್ ಇದೆ ಲಾಲ್ ಕಟ್ ನೋಡ್ಬೋದು ಡಾರ್ಕ್ ಆಗಿದೆ ಲಾಲ್ ಕಟ್ಟು ಈ ಕಡೆನೂ ರೆಕ್ಕೆ ಫುಲ್ ಇದೆ ಲಾಲ್ ಕಟ್ ಅಬ್ಸರ್ವ್ ಮಾಡಿ ಡಾರ್ಕ್ ಆಗಿದೆ ಲೆಂತ್ ಅಕ್ಕಿ ಇದನ್ನು ಬಲ ಹೊಡೆದಿರೋದು ಗೊತ್ತಾಗ್ತಾ ಇಲ್ಲ ಇವೆಲ್ಲ ಬಿಡ್ಕೊಂಡ್ರೆ ಇನ್ನೂ ಟೈಮ್ ಜಾಸ್ತಿ ಆಗುತ್ತೆ ಬಾದಾಮಿ ಶೇಡ್ ಕಣ್ಣಲ್ಲಿ ಬಂದಿರೋದಿದು ವೈಬ್ರೇಷನ್ನು ಪುತ್ಲಿ ಸುತ್ತಲೂ ಗ್ರೇ ಶೇಡು ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅನಾರಿ ಅನ್ನೋದು ತುಂಬ ಲೈಟಾಗಿದೆ ಹರಡ್ಕೊಂಡಿದೆ ಒಳ್ಳೆ ಲೈನ್ ಅಕ್ಕಿ ಇದು ಫ್ರೆಂಡ್ಸ್ ಇದು ಮಕ್ಷಿತಿರವಲ್ಲೋ ಗಣಪಟ್ಟ ಸ್ವಲ್ಪ ತೂಕ ಜಾಸ್ತಿ ಆಗಿದೆ ಇದೊಂದು ನಾಲ್ಕೂವರೆ ಗಂಟೆ ಆಡಿರೋ ಅಕ್ಕಿ ಇದು ಏಟೆಲ್ಲ ಚೆನ್ನಾಗಿದೆ ಬಿಟ್ಕೊಂಡು ಸ್ವಲ್ಪ ತೂಕ ಇಳಿಸ್ಕೊಬೇಕು ತುಂಬಾ ಒಳ್ಳೆ ಲೈನಲ್ಲಿ ಬಂದಿರೋ ಅಕ್ಕಿ ಇದು ಏಟೆಲ್ಲ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಈ ಅಕ್ಕಿನೂ ಸೇಲ್ಗಿದೆ ಸ್ವಲ್ಪ ಇವಾಗ ತೂಕ ಜಾಸ್ತಿ ಇದೆ ಸ್ವಲ್ಪ ತೂಕ ಇಳಿಸ್ಕೊಬೇಕು ಬಿಡದೇನೆ ಬಿಡದೇನೆ ತೂಕ ಜಾಸ್ತಿ ಆಗಿದೆ ಅಕ್ಕಿ ಫ್ರೆಂಡ್ಸ್ ಇವಾಗ ಏನು ಮಕ್ಷಿತ್ರಲ್ಲಿ ತೋರಿಸ್ದೆ ಬಾಲ ಎಲ್ಲ ಕಟ್ಟಿ ಎಲ್ಲ ಬಿಟ್ಟಿರೋ ಅಕ್ಕಿ ಇದು ರೆಕ್ಕೆ ಎಲ್ಲ ಫುಲ್ ಇದೆ ಒಂದು ನಾಲ್ಕೈದು ಉಡಾನ್ ಮಾಡಿದ ಅಂದರೆ ಅಕ್ಕಿ ತೂಕ ಫುಲ್ ಇಳಿಯುತ್ತೆ ರೆಕ್ಕೆ ಫುಲ್ ಇದೆ ಬಿಡ್ಕೊಂಡು ಆರಾಮಾಗಿ ಓಡಿಸ್ಕೊಂಡು ಟೈಮ್ ಮಾಡ್ಕೊಬೋದು ಇದರಲ್ಲಿ ಲೆಂತು ಶೇಪು ಎಲ್ಲ ಚೆನ್ನಾಗಿದೆ ಎರಡು ಕಡೆನೂ ಕಲಂಕ ಕಣ್ಣಿದು ಪುತ್ಲಿ ಪಕ್ಕದಲ್ಲಿ ನೋಡಿ ಕಪ್ಪು ಶೇಡಿನಿದೆ ಅಗ್ಲ ಇದೆ ಪುತ್ಲಿ ಸುತ್ತಲೂ ಇದೆ ನಿಮಗೆ ಕಾಣಿಸ್ತಾ ಇರ್ಬೋದು ಅಗ್ಲ ಇದೆ ಪುತ್ಲಿ ಸುತ್ತಲೂ ಇದೆ ಶೇಡು ತುಂಬ ಒಳ್ಳೆ ಲೈನ್ ಅಕ್ಕಿ ಇದು ನೋಡಿ ಫ್ರೆಂಡ್ಸ್ ಕಣ್ಣದು ಕಾಣಿಸ್ತಾ ಇರ್ಬೋದು ಮೋಸ್ಟ್ಲಿ ಅಗ್ಲ ಇದೆ ಅದು ಇದೇ ವೈಟ್ ಐಸಲ್ಲ ಅಷ್ಟು ಅಗ್ಲ ಇದ್ದೀರೇ ಎದ್ದು ಕಾಣಿರೋದು ಫ್ರೆಂಡ್ಸ್ ಇದು ಮಕ್ಷಿನು ಗೇರುವ ಜೊತೆ ಗೇರುವ ಗಂಡು ಒಂದು ಮೂರು ದಸ್ತದ ಗಂಡು ಮಕ್ಷಿ ಹೆಣ್ಣು ಎರಡು ದಸ್ತದ ಹೆಣ್ಣಿದು ಈ ಲೈನಲ್ಲಿ ಪಟಾಗಳು ಬಂದ್ಬಿಟ್ಟು ಏಳಿಂದ ಎಂಟು ಗಂಟೆ ಈಸಿಯಾಗಿ ಬರುತ್ತೆ ಏಳಿಂದ ಎಂಟು ಗಂಟೆ ಈ ಲೈನಲ್ಲಿ ಬರುತ್ತೆ ಪಟಾಗಳು ಗೇರ್ವಾನು ಹಳೆ ಲೈನಲ್ಲಿ ಬಂದಿರೋದು ಮಕ್ಷಿ ಬಂದ್ಬಿಟ್ಟು ಗುಲ್ದಾರ್ಗಳ ಮೇಲೆ ಬಂದಿರೋದು ಗೇರ್ವಾನು ಗುಲ್ದಾರ್ಗಳ ಮೇಲೆ ಬಂದಿರೋದು
ಈ ಲೈನಲ್ಲಿ ನಿಮಗೆ 7 ರಿಂದ 8 ಗಂಟೆ ಈಜಿಯಾಗಿ ಆರುತ್ತೆ ಈ ಜೊತೆ ಸೇಲ್ ಇದೆ ಯಾರಿಗಾರು ಬೇಕು ಅಂದ್ರೆ ದಯವಿಟ್ಟು ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿ ನಾನು ಫೋಟೋ ಮತ್ತೆ ರೇಟ್ ಕಳಿಸ್ತೀನಿ ಡೆಲಿವರಿ ಬಂದ್ಬಿಟ್ಟು ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ ಡೆಲಿವರಿ ಇದು ಯಾಕಂದ್ರೆ ಎಲ್ಲ ಬಸ್ಸವರು ಇವಾಗ ಒಂದು ಅಕ್ಕಿಗೆ ಅರ್ಧ ಟಿಕೆಟ್ ಅಂತಾನೆ ಇಸ್ಕೊಂತಾರದು ಬಾಕ್ಸಲ್ಲಿ ಎಷ್ಟು ಅಕ್ಕಿ ಇದೆ ಅಂತ ಕೇಳ್ತಾರೆ ಒಂದು ಅಕ್ಕಿ ಅಂದರೆ ಒಂದು ಅಕ್ಕಿಗೆ ಅರ್ಧ ಟಿಕೆಟ್ ಇಟ್ಕೊಂತಾರೆ ಎರಡು ಅಕ್ಕಿ ಅಂದರೆ ಒಂದು ಫುಲ್ ಟಿಕೆಟ್ ಇಸ್ಕೊಂತಾರೆ ನಿಮ್ಮ ನಿಮ್ಮ ಊರಿಗೆ ಟಿಕೆಟ್ ಎಷ್ಟು ಅಂತ ನೀವೇ ಲೆಕ್ಕ ಹಾಕೊಳ್ಳಿ ಬೆಂಗಳೂರಿಂದ ನಿಮ್ಮ ಊರಿಗೆ ಹೋಗ್ಬೇಕಾದ್ರೆ ಟಿಕೆಟ್ ಎಷ್ಟು ಅಂತ ಲೆಕ್ಕ ಹಾಕೊಳ್ಳಿ ಆದಮೇಲೆ ಮತ್ತೆ 200 ರೂಪಾಯಿ ಇಲ್ಲ 300 ರೂಪಾಯಿ ಎಕ್ಸ್ಟ್ರಾ ಇಸ್ಕೊಂತಾರೆ ಬಸ್ಸವರು ಟಿಕೆಟು ಟಿಕೆಟು ಮಾಡ್ತಾರೆ ಪ್ಲಸ್ ಒಂದು 200 ರೂಪಾಯಿ 300 ರೂಪಾಯಿ ಎಕ್ಸ್ಟ್ರಾ ಇಸ್ಕೊಂತಾರೆ ಫ್ರೆಂಡ್ಸ್ ಇವಾಗ ಏನು ಗೇರ್ವಾದ ಗಂಟು ತೋರಿಸ್ದೆ ಚಡಿಬಾಲ ತುಂಬ ಚೆನ್ನಾಗಿದೆ ಅಕ್ಕಿ ನೋಡ್ಕೊಳ್ಳಿ ಚಡಿಬಾಲದ ಅಕ್ಕಿ ರೆಕ್ಕೆ ಎಲ್ಲ ಒಡೆದಿದ್ದೀವಿ ರೆಕ್ಕೆ ಎಲ್ಲ ಒಡೆದಿದ್ದೀವಿ ಹೆವಿ ವೈಬ್ರೇಷನ್ ಅಕ್ಕಿ ಇದು ರೆಕ್ಕೆ ನೋಡ್ಬೋದು ವೈಬ್ರೇಷನ್ ತುಂಬ ಮಾಡುತ್ತೆ ಲೈಟಾಗಿ ಗಾಬರಿನೂ ಇದೆ ಅಕ್ಕಿ ವೈಬ್ರೇಷನ್ ನೋಡಿ ಸಿಕ್ಕಾಪಟ್ಟೆ ವೈಬ್ರೇಷನ್ ಮಾಡುತ್ತೆ ಮತ್ತು ಫ್ರೆಂಡ್ಸ್ ಇದು ಕಣ್ಣು ಅಬ್ಸರ್ವ್ ಮಾಡಿ ಫುಲ್ಲು ವೈಟ್ ಐಸು ಒಂಚೂರು ಅನಾರಿ ಇಲ್ಲ ಕಣ್ಣಲ್ಲೂ ಅಷ್ಟೇ ವೈಬ್ರೇಷನ್ ಸಿಕ್ಕಾಪಟ್ಟೆ ಮಾಡುತ್ತೆ ಇದು ಇನ್ನೂ ಒಂದು ಎರಡು ಮೂರು ದಸ್ತಾ ಉದುರಿಸ್ಕೊಂಡ್ರೆ ಫುಲ್ ಒಡಕಲಾಗತ್ತೆ ಈ ಕಣ್ಣು ಒಂಚೂರು ಅನಾರಿ ಅನ್ನೋದಿಲ್ಲ ಇದರಲ್ಲಿ ಈ ಲೈನಲ್ಲಿ ಏಟ್ ಜಾಸ್ತಿ ಇರುತ್ತೆ ಈ ಗೇರ್ವಾ ಲೈನಲ್ಲಿ ಏಟ್ ಜಾಸ್ತಿ ಇರುತ್ತೆ ಮೀಡಿಯಂ ಕೈ ಹಾಕಿ ಜಾಸ್ತಿ ಮೇಲಾಗಲ್ಲ ಪಟ್ಟಗಳು ಮೀಡಿಯಂ ಕೈಯಾಗ ಆರತ್ತು ಅಕ್ಕಿಗಳು ಆಟ ತುಂಬ ಚೆನ್ನಾಗಿದೆ ಇದರಲ್ಲಿ ಪಲ್ಲಾನು ಹೋದರೆ ಒಂದು 15-20 ನಿಮಿಷ ಪಲ್ಲ ಹೋಗುತ್ತೆ ಆಲ್ಮೋಸ್ಟು ಇದರಲ್ಲಿ ಏನಾಗಿದೆ ಅಂದರೆ ನಮಗೆ ಗೇರ್ವಾಗಳಲ್ಲಿ ಈ ಬಣ್ಣ ಬಿದ್ದಾಗೆಲ್ಲ ಶಿಖರ ಹೊಡೆದಿದೆ ಕಪ್ಪು ಅಕ್ಕಿಗಳು ಜಾಸ್ತಿ ನಾವು ಲೈಕ್ ಮಾಡ್ತೀವಿ ಫ್ರೆಂಡ್ಸ್ ನಾನು ಇವಾಗ ಏನು ಮಕ್ಷಿ ಹಣ್ಣು ತೋರಿಸ್ದೆ ಇದೂ ಚಡಿಬಾಲ ಫುಲ್ ಚಡಿಬಾಲ ಇದೂ ಲಾಲ್ ಕಟ್ ನೋಡಿ ಗೇರ್ವಾ ಏನಕ್ಕೆ ಹಾಕಿದ್ರಿ ಅಂದರೆ ಈ ಮಕ್ಷಿಯಲ್ಲಿ ಲಾಲ್ ಕಟ್ ಇದೆ ಇದು ಗುಲ್ದಾರ್ಗಳ ಮೇಲೆ ಬಂದಿರೋದು ಅದಕ್ಕೆ ಲಾಲ್ ಕಟ್ ಚೆನ್ನಾಗಿದೆ ಇದರಲ್ಲಿ ಅದರಲ್ಲಿ ವೈಬ್ರೇಷನ್ ಜಾಸ್ತಿ ಇತ್ತು ಇದರಲ್ಲಿ ವೈಬ್ರೇಷನ್ ಕಮ್ಮಿ ಏನಕ್ಕೆ ಇದು ಜೊತೆ ಮಾಡಿರೋದಂತ ಡೀಟೇಲಾಗಿ ಹೇಳ್ತೀನಿ ನೋಡಿ ಇದರಲ್ಲಿ ವೈಬ್ರೇಷನ್ ಕಮ್ಮಿ ಎರಡಕ್ಕಿನೂ ಚಡಿಬಾಲ ಅಕ್ಕಿ ಶೇಪು ಲೆಂತ್ ಎಲ್ಲ ತುಂಬ ಚೆನ್ನಾಗಿದೆ ಎರಡೂ ಗಂಡಿದ್ದಕ್ಕಿಂತ ಸ್ವಲ್ಪ ಉದ್ದ ಇದೆ ಹೆಣ್ಣು ಸ್ವಲ್ಪ ಚಿಕ್ಕದು ಗಂಡಕ್ಕಿಂತ ಈ ಹೆಣ್ಣಲ್ಲಿ ಕಣ್ಣು ನೋಡಿ ಗಂಡದ್ದು ಬಂದ್ಬಿಟ್ಟು ಫುಲ್ಲು ಸಿಲ್ವರ್ ಐಸು ಅದರಲ್ಲಿ ಅನಾರಿ ಕಮ್ಮಿ ಇತ್ತು ಗಂಡಲ್ಲಿ ಒಂಚೂರು ಅನಾರಿ ಇಲ್ಲ ಗಂಡಲ್ಲಿ ಅದಕ್ಕೆ ಅನಾರಿ ಹೆಣ್ಣು ಹಾಕ್ಲೇಬೇಕು ಅದಕ್ಕೆ ಜೊತೆ ಮಾಡಬೇಕು ಅಂದರೆ ಹೆಣ್ಣಲ್ಲಿ ಅನಾರಿ ಚೆನ್ನಾಗಿದೆ ದೂರ ದೂರ ಇದೆ ಹರಡ್ಕೊಂಡಿದೆ ಮತ್ತು ಗಂಡಿಂದು ಪುತ್ಲಿ ಸುತ್ತಲು ಬಂದ್ಬಿಟ್ಟು ಹೆವಿ ಇದಿತ್ತು ಶೇಡು ಅದಕ್ಕೇ ಈ ಹೆಣ್ಣಲ್ಲೂ ಡಾರ್ಕ್ ಪುತ್ಲಿ ಸುತ್ತಲೂ ಡಾರ್ಕ್ ಹೆವಿ ಶೇಡ್ದು ಹಾಕಿರೋದಿದು ಔಟ್ರಿಂಗು ತುಂಬ ಚೆನ್ನಾಗಿದೆ ಇದರಲ್ಲೂ ಅದರಲ್ಲೂ ವೈಬ್ರೇಷನ್ನು ಗಂಡು ಹೆಣ್ಣು ಎರಡರಲ್ಲೂ ಚೆನ್ನಾಗಿದೆ ಈ ಹಿಂಗೆ ನಾವು ಜೊತೆ ಮಾಡ್ಕೊಳ್ಳೋದು ಒಂದಲ್ಲಿ ಏನಿಲ್ವೋ ಅದನ್ನ ಇನ್ನೊಂದಿಂದ ಪಡಿಬೇಕದು ಆವಾಗ ಪಟ್ಟಗಳು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಬಂದ್ಬಿಟ್ಟು ಬಿಳೆಬಾಲ ಗಂಡು ಆನೆಕಲ್ ಹೆಣ್ಣು ಗಂಡು ಆನೆಕಲ್ ಪುಟ್ಟು ಹೆಣ್ಣು ಆನೆಕಲ್ ಪುಟ್ಟಿದ್ದು ಈ ಜೊತೆಯಲ್ಲಿ ಈಸಿಯಾಗಿ 6-7 ಗಂಟೆ ಅಕ್ಕಿ ಆಡುತ್ತೆ ಪಟಾಕುಳಿ ಜೊತೆಗೆ ಈಸಿಯಾಗಿ 6-7 ಗಂಟೆ ಆರಾಮಾಗಾಡತ್ತೆ ಗಂಡಲ್ಲೂ ತುಂಬ ಚೆನ್ನಾಗಿದೆ ಜೊತೆ ಹೆಣ್ಣು ನೋಡ್ಬೋದು ತುಂಬ ಲೆಂತ್ ಇದೆ ಹೆಣ್ಣು ಗಾಳಿಗೆ 7 ಗಂಟೆ ಆಡಿರೋ ಹೆಣ್ಣಿದು ಗಂಡು ಆಡಿರೋ ಗಂಡು ಈ ಜೊತೆ ಸೇಲ್ಗಿದೆ ಯಾರಿಗಾರು ಬೇಕು ಅಂದರೆ ವಾಟ್ಸಪ್ಪಲ್ಲಿ ನನಗೆ ಮೆಸೇಜ್ ಮಾಡಿ ಫ್ರೆಂಡ್ಸ್ ಇವಾಗ ಏನು ನಾನು ಆನೆಕಲ್ ಹೆಣ್ಣು ತೋರಿಸ್ದೆ ಬಾಲ ಶೇಪ್ ಎಲ್ಲ ನೋಡ್ಕೊಳ್ಳಿ ಚೆನ್ನಾಗಿದೆ ಇದು ಸಿಕ್ಕಾಪಟ್ಟೆ ಲೆಂತ್ ಅಕ್ಕಿ ಇದು ಸ್ವಲ್ಪ ಲೈಟ್ ಗಾಬರಿ ಅಕ್ಕಿ ಲೆಂತ್ ಜಾಸ್ತಿ ಇದೆ ಅಕ್ಕಿದು ಲೆಂತ್ ನೋಡ್ಬೋದು ತುಂಬ ಜಾಸ್ತಿ ಇದೆ
ಇದು ಬಣ್ಣ ನೋಡ್ಕೊಳ್ಳಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಅನೇಕಲ್ಲ ರೇಗ್ಗಳೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ ತಿರಿ ಎಲ್ಲ ಶಾರ್ಪ್ ತಿರಿ ಉದ್ದ ತಿರಿ ವೈಬ್ರೇಷನ್ ಇದೆ ಇದರಲ್ಲಿ ವೈಬ್ರೇಷನ್ ನೋಡಬಹುದು ನೀವು ವೈಬ್ರೇಷನ್ ಚೆನ್ನಾಗಿ ಮಾಡುತ್ತೆ ಕೈಯಲ್ಲಿ ನಿಲ್ಲಲ್ಲ ಅಕ್ಕಿ ಇದು ಕ್ವಾಲಿಟಿ ಹೇಳ್ತೀನಿ ನೋಡಿ ಕಣ್ಣದು ಇದು ಲೈಟ್ ಅನಾರಿ ಹರಡ್ಕೊಂಡಿದೆ ಅನಾರಿ ಉತ್ಲಿ ಸುತ್ತಲು ಗ್ರೇ ಶೇಡ್ ಉತ್ಲಿ ಸುತ್ತಲು ಇದೆ ಕಣ್ಣಲ್ಲಿ ವೈಬ್ರೇಷನ್ ಚೆನ್ನಾಗಿದೆ ಔಟರ್ ರಿಂಗ್ ಬ್ಲ್ಯಾಕ್ ಅತ್ರ ನೋಡಬಹುದು ಬ್ಲ್ಯಾಕ್ ಬ್ಲ್ಯಾಕ್ ಸ್ಪಾಟ್ಸ್ ಎಲ್ಲ ಆಚೆ ಇದೆ ಅದನ್ನ ವಯಸ್ಸಾಗ್ತಾ ಆಗ್ತಾ ಕಪ್ಪು ಜಾಸ್ತಿ ಆಗುತ್ತೆ ಲೈಟ್ ಆಗಿ ಬಾದಾಮಿ ಶೇಡ್ ಕಣ್ಣಲ್ಲಿ ಬಂದಿರೋ ಅಕ್ಕಿ ಇದು ಫ್ರೆಂಡ್ಸ್ ಇವಾಗ ಏನು ಗಂಡ್ ತೋರಿಸ್ತೆ ಬಿಳೆ ಬಲ ಗಂಡಿದು ಇದರಲ್ಲಿ ವೈಬ್ರೇಷನ್ ತುಂಬಾ ಜಾಸ್ತಿ ಇದೆ ರೆಕ್ಕೆಯಲ್ಲಿ ನೋಡಬಹುದು ವೈಬ್ರೇಷನ್ ಸಿಕ್ಕಾಪಟ್ಟೆ ವೈಬ್ರೇಷನ್ ಮಾಡುತ್ತಿದು ಹೆಣ್ಣಲ್ಲಿ ಮೀಡಿಯಂ ಆಗಿದೆ ಗಂಡಲ್ ವೈಬ್ರೇಷನ್ ಜಾಸ್ತಿ ಇದೆ ಮತ್ತೆ ಲಾಲ್ ಕಟ್ ಅಬ್ಸರ್ವ್ ಮಾಡಿ ಲಾಲ್ ಕಟ್ ತುಂಬಾ ಚೆನ್ನಾಗಿದೆ ವೈಬ್ರೇಷನ್ ನೋಡಬಹುದು ಸಿಕ್ಕಾಪಟ್ಟೆ ಮಾಡ್ತಾ ಇರುತ್ತೆ ದಬ್ಬೆಗಳು ನೋಡಿ ಗಂಡು ಹೆಣ್ಣದು ದಬ್ಬೆಗಳು ತುಂಬಾ ಚೆನ್ನಾಗಿದೆ ಗಂಡದ ಸೈಜ್ ಬಂದ್ಬಿಟ್ಟು ಹೆಣ್ಣಕ್ಕಿಂತ ಸ್ವಲ್ಪ ಲೆಂತ್ ಕಮ್ಮಿ ಇದು ಬಾದಾಮಿ ಶೇಡ್ ಅಲ್ಲಿ ಬಂದಿರೋದು ಹೆಣ್ಣಲ್ಲಿ ನೀವು ಪುತ್ಲಿ ಸುತ್ತಲು ನೋಡಿರಬಹುದು ಗ್ರೇ ಶೇಡ್ ಫುಲ್ ಅಗಲ ಇತ್ತು ಗಂಡಲ್ಲಿ ಪುತ್ಲಿ ಸುತ್ತಲು ಗ್ರೇ ಶೇಡ್ ಕಮ್ಮಿ ಇದೆ ಗಂಡಲ್ಲಿ ಅನಾರಿ ತುಂಬಾ ಕಮ್ಮಿ ಇದೆ ಹೆಣ್ಣಲ್ಲಿ ಮೀಡಿಯಂ ಅನಾರಿ ಇತ್ತು ವೈಬ್ರೇಷನ್ ಎರಡುದು ತುಂಬಾ ಚೆನ್ನಾಗಿದೆ ಕಣ್ಣಲ್ಲಿ ಇದು ಬಾದಾಮಿ ಶೇಡ್ ಕಣ್ಣು ಅದು ಲೈಟ್ ಬಾದಾಮಿ ಶೇಡ್ ಕಣ್ಣು ಹಿಂಗೆ ನಾವು ಇದನ್ನ ಜೊತೆ ಮಾಡಿರೋದು ಇದು ಸೇಲ್ಗಿದೆ ಈ ಜೊತೆ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ನಿಮಗೆ ನೆಕ್ಸ್ಟ್ ವಿಡಿಯೋಲಿ ನಾನು ಯಾವ ಅಕ್ಕಿ ಹಾಕಬೇಕು ಅಂತ ಈ ವಿಡಿಯೋ ಕೆಳಗಡೆ ಒಂದು ಕಮೆಂಟ್ ಮಾಡಿ ಆದಷ್ಟು ಆ ಅಕ್ಕಿನ ಆ ಬಣ್ಣ ಅಲ್ಲಿ ಹಾಕೋಕ್ಕೆ ನಾನು ಟ್ರೈ ಮಾಡ್ತೀನಿ ವಿಡಿಯೋನ ಇಷ್ಟ ಆಗಿದ್ದರೆ ನೀವು ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ